ಆತ್ಮೀಯ ವಿಜ್ಞಾನಿಗಳೇ, ಅಧ್ಯಾಯ 5 ಆಮ್ಲಗಳು ಪ್ರತ್ಯಾಗಿಗಳು ಮತ್ತು ಲವಣಗಳ ಪಾಠವನ್ನು ನಾವು ಈಗಾಗಲೇ ಅಧ್ಯಯನಿಸ್ತಾ ಇದ್ದೀವಿ. ಇನ್ನು ಪಾರ್ಟ್ 2 ನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದ್ರೆ, ಈ ಪಾರ್ಟ್ 1 ನಲ್ಲಿ ನೀವು ಸೂಚಕಗಳ ಬಗ್ಗೆ ಕಲ್ತಿದ್ದೀರಿ. ಸೂಚಕಗಳ ಅಂತಂದ್ರೆ ಏನು, ಒಂದು ಪದಾರ್ಥವು ಆಮ್ಲೀಯವೋ ಅಥವಾ ಪ್ರತ್ಯಾಗಿಯೋ ಅನ್ನೋದನ್ನು ನಾವು ಕಂಡುಹಿಡಿಯಲಿಕ್ಕೆ ಏನ್ ಮಾಡ್ತೀವಿ, ನಾವು ಸೂಚಕಗಳನ್ನ ಬಳಸ್ತೀವಿ. ಅದು ಉದಾಹರಣೆಗೆ ಅಂತಂದ್ರೆ ಅರಿಶಿನ, ಲಿಟ್ಮಾಸ್, ದಾಸವಾಹ ಗಿಡದ ಲವಣ. ನಾವೇನ್ ಮಾಡ್ತೀವಿ, ಎಲ್ಲಾ ಸೂಚಕಗಳನ್ನ ನಾವು, ಇವು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಸೂಚಕಗಳು. ಈ ಸೂಚಕಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ಪದಾರ್ಥವು ಆಮ್ಲೀಯವೋ ಅಥವಾ ಪ್ರತ್ಯಾಗವುಳ್ಳ ದ್ರಾವಣಕ್ಕೆ ನಾವೇನ್ ಮಾಡ್ತೀವಿ, ಈ ಸೂಚಕಗಳನ್ನ, ಅರಿಶಿನ ಆಗಿರ್ಬೋದು, ಲಿಟ್ಮಾಸ್ ಕಾಗದ ಆಗಿರ್ಬೋದು, ದಾಸವಾಹ ಗಿಡದ ದಳಗಳನ್ನ ಏನ್ ಮಾಡ್ತೀವಿ ನಾವು, ಆಮ್ಲೀಯ ಮತ್ತು ಪ್ರತ್ಯಾಮ್ಲವುಳ್ಳ ದ್ರಾವಣಕ್ಕೆ ಸೇರಿಸ್ತೀವಿ. ಆ ಪದಾರ್ಥಗಳು ಏನ್ ಮಾಡ್ತಾವೆ ಅಂತಂದ್ರೆ, ಈ ಸೂಚಕಗಳನ್ನ ಸೇರಿಸಿದಾಗ ತಮ್ಮ ಬಣ್ಣವನ್ನ ಬದಲಾಯಿಸ್ಕೊಳ್ಳೋಣ. ಅವಾಗ ನಾವೇನಂತ ಕರಿತೀವಿ, ಒಂದು ವಸ್ತು ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯೋ ಅನ್ನೋದನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ನೋಡಿ, ಕೆಲವೊಂದಷ್ಟು ಆಮ್ಲದ ಹೆಸರುಗಳನ್ನ ನಿಮಗೆ ಈಗಾಗಲೇ ಕೊಟ್ಟಿದ್ದೀನಿ. ಆ ಆಮ್ಲದ ಹೆಸರು ಆಮ್ಲದಲ್ಲಿರ್ತಕ್ಕಂಥ ಯಾವ ವಿಧದಲ್ಲಿ ಇದೆ ಅಂತ ನೋಡೋಣ. ಅಸಿಟಿಕ್ ಆಮ್ಲದಲ್ಲಿ ವಿನೆಗಾರ್ ಇದೆ. ವಿನೆಗಾರ್ನಲ್ಲಿ ಯಾವ ಆಮ್ಲ ಇದೆ? ಅಸಿಟಿಕ್ ಆಮ್ಲ. ನೋಡಿ, ಪಾರ್ಮಿಕ ಆಮ್ಲ ನೋಡಿ, ಪಾರ್ಮಿಕ ಆಮ್ಲ ಯಾವ್ದ್ರಲ್ಲಿದೆ? ಇರುವೆಯ ಚುಚ್ಚುಕೊಂಡಿಕೆ ಹೆಸರಿಕೆ. ನೋಡ್ರಿ, ಇರುವೆ ಕಚ್ಚಿದಾಗ ನಮಗೆ ಚಲೋ ಅನ್ಸುದಿಲ್ಲ, ವಾ ಹಿತ ಅನ್ಸುತ್ತೆ, ಇಲ್ಲ ಉರಿಯ ಒಂದು ಅನುಭವ ಆಗ್ತದೆ, ಇಲ್ಲ ನಮ್ಗೆ ಇರುವೆ ಕಚ್ಚಿದಾಗ ಉರಿಯ ಒಂದು ಅನುಭವ ಯಾಕೆ ಆಗ್ತದೆ ಅಂತಂದ್ರೆ, ಆ ಚುಚ್ಚುಕೊಂಡಿಕೆಯ ಸಲಿಕೆಯಲ್ಲಿ ಪಾರ್ಮಿಕ ಆಮ್ಲ ಇರುತ್ತದೆ. ಆ ಪಾರ್ಮಿಕ ಆಮ್ಲವು ನಮ್ಮ ದೇಹದಲ್ಲಿ ಸೇರಿದಾಗ ಅದೇನಾಗ್ತದೆ ಅಂತಂದ್ರೆ, ನಮಗ ಇರುವೆ ಕಚ್ಚಿದ ತಕ್ಷಣ ಉರಿಯ ಒಂದು ಉರಿದಂಗ ಅನುಭವ ಆಗ್ತದೆ. ಯಾವ ಆಮ್ಲ ಇರ್ತದೆ? ಇರುವೆ ಚುಚ್ಚುಕೊಂಡಿಕೆ, ಇರುವೆ ಚುಚ್ಚಿದಾಗ ನಮ್ಗೆ ಯಾವ ಆಮ್ಲ ಉರಿಯ ಒಂದು ಅನುಭವ ಆಗ್ತದೆ? ಪಾರ್ಮಿಕ ಆಮ್ಲ. ಇರುವೆ ನಮ್ಮ ದೇಹದಲ್ಲಿ ಯಾವ ಆಮ್ಲವನ್ನು ಬಿಡುತ್ತದೆ? ಪಾರ್ಮಿಕ ಆಮ್ಲವನ್ನು ಬಿಡುತ್ತದೆ. ಇನ್ನು ಸಿಟ್ರಿಕ್ ಆಮ್ಲ, ಹುಳಿ ಹಣ್ಣುಗಳು. ಸಾಮಾನ್ಯವಾಗಿ ಸಿಟ್ರಸ್ ಹಣ್ಣುಗಳಲ್ಲಿ, ಹುಳಿ ಹಣ್ಣುಗಳಿಗೆ ನಾವು ಸಿಟ್ರಸ್ ಹಣ್ಣುಗಳನ್ನು ಕರಿತೀವಿ. ಉದಾಹರಣೆಗೆ ಕಿತ್ತಳೆ ಆಗಿರ್ಬೋದು, ನಿಂಬೆ ಆಗಿರ್ಬೋದು, ಇತ್ಯಾದಿಯಂತಹ ಸಿಟ್ರಸ್ ಹಣ್ಣುಗಳಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ಹುಳಿ ಹಣ್ಣುಗಳಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತದೆ. ಇನ್ನು ಲ್ಯಾಕ್ಟಿಕ್ ಆಮ್ಲ, ಮೊಸರಿನಲ್ಲಿ ಸಾಮಾನ್ಯವಾಗಿ ಲ್ಯಾಕ್ಟಿಕ್ ಆಮ್ಲ ಇರ್ತದೆ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತದೆ. ಇನ್ನು ಆಕ್ಸಾಲಿಕ್ ಆಮ್ಲ, ಪಾಲಕ್ ಸೊಪ್ಪು ತಿಂತಿರಲ್ಲ ನೀವು, ಪಾಲಕ್ ಪಲ್ಯದು ಅದರಲ್ಲಿ ಯಾವ ಆಮ್ಲ ಇರ್ತದೆ? ಆಕ್ಸಾಲಿಕ್ ಆಮ್ಲ. ಪಾಲಕ್ ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆಮ್ಲ ಇರ್ತದೆ. ಇನ್ನು ಆಸ್ಕಾರ್ಬಿಕ್ ಆಮ್ಲ, ಆಸ್ಕಾರ್ಬಿಕ್ ಆಮ್ಲ, ವಿಟಾಮಿನ್ ಸಿ ಇರ್ತಕ್ಕಂತಹ ಆಹಾರ ಪದಾರ್ಥಗಳು ಇಲ್ಲಿ ಯಾವ ಆಮ್ಲ ಇರ್ತದೆ? ಆಸ್ಕಾರ್ಬಿಕ್ ಆಮ್ಲ. ರಾಸಾಯನಿಕವಾಗಿ ವಿಟಮಿನ್ ಸಿ ಎನ್ನುವಂತಹ ಪದಾರ್ಥಗಳಿಗೆ ಆಸ್ಕಾರ್ಬಿಕ್ ಆಮ್ಲ ಅಂತ ಕರಿತೀವಿ. ಅದನ್ನು ನೆಲ್ಲಿಕಾಯಿ ಸಿಟ್ರಸ್ ಹಣ್ಣುಗಳಲ್ಲಿ ಆಸ್ಕಾರ್ಬಿಕ್ ಆಮ್ಲ, ವಿಟಮಿನ್ ಸಿ ಎನ್ನುವಂತಿರ್ತಕ್ಕಂತಹ ಆಹಾರ ಪದಾರ್ಥಗಳು ನೆಲ್ಲಿಕಾಯಿ ಆಗಿರ್ಬೋದು, ಸಿಟ್ರಸ್ ಹಣ್ಣುಗಳಾಗಿರ್ಬೋದು. ಇನ್ನು ಟಾರ್ಟಾರಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನಕಾಯಿ ಇತ್ಯಾದಿಗಳಲ್ಲಿ ಟಾರ್ಟಾರಿಕ್ ಆಮ್ಲ ಇರುತ್ತದೆ. ಟಾರ್ಟಾರಿಕ್ ಆಮ್ಲ ಯಾವುದರಲ್ಲಿ ಇರುತ್ತೆ? ಯಾವ ಆಹಾರ ಪದಾರ್ಥಗಳಲ್ಲಿ? ಹುಣಸೆ ಹಣ್ಣಾಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮಾವಿನಕಾಯಿಯಲ್ಲಿ ಟಾರ್ಟಾರಿ ಆಮ್ಲ ಇರುತ್ತದೆ. ನೋಡಿ, ಮೇಲೆ ಸೂಚಿಸಿದ ಎಲ್ಲಾ ಆಮ್ಲಗಳು ನಮಗೆ ಸಿಗ್ತಾವೆ, ನೈಸರ್ಗಿಕವಾಗಿ ಸಿಗ್ತವೆ. ಇವೆಲ್ಲಾ ಆಮ್ಲಗಳು ನೈಸರ್ಗಿಕವಾಗಿ ಸಿಗ್ತಾವ ನೋಡ್ರಿ. ಈಗ ಕೆಲವೊಂದಷ್ಟು ಪ್ರತ್ಯಾಮ್ಲಗಳನ್ನು ನಿಮಗೆ ಹೇಳ್ತೇನೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿಯಲು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇನ್ನು ಅಮೋನಿಯಂ ಹೈಡ್ರಾಕ್ಸೈಡ್, ಕಿಟಕಿ ಶುಲ್ಕಗಳನ್ನು ನಾವು ತೊಳಿಲಿಕ್ಕೆ ಏನ್ ಮಾಡ್ತೀವಿ? ಅಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಪ್ರತ್ಯಾಮ್ಲವನ್ನು ಬಳಸುವುದರಿಂದ ಕಿಟಕಿ ಶುಲ್ಕವಾಗಿ ಕೊಳಿತು. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಈ ಪ್ರತ್ಯಾಮ್ಲಗಳು ಸಾಬೂನಲ್ಲಿರ್ತವೆ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ಗಳು ಸಾಬೂನಲ್ಲಿ ಇರ್ತವ. ಇನ್ನು ಕೆಲವೊಂದಷ್ಟು ಹೈಡ್ರಾಕ್ಸೈಡ್ಗಳು ಪ್ರತ್ಯಾಮ್ಲೀಯತ್ವವನ್ನು ಹೊಂದಿರ್ತವ, ಸಾಬೂನಿನಂತಹ ಅನುಭವವನ್ನು ನೀಡ್ತಲ್ಲ, ಅವೆಲ್ಲ ಏನು ಪ್ರತ್ಯಾಮ್ಲೀಯ ಗುಣವನ್ನ, ಕಹಿ ರುಚಿಯನ್ನ ಹೊಂದಿರ್ತವ. ಪ್ರತ್ಯಾಮ್ಲವುಳ್ಳ ಆಹಾರ ಪದಾರ್ಥಗಳು ಕಹಿ ರುಚಿಯನ್ನ ಹೊಂದಿರ್ತವ, ಆಮ್ಲೀಯ ಪದಾರ್ಥಗಳು ಹುಳಿ ರುಚಿಯನ್ನು ಹೊಂದಿರ್ತವ. ನೋಡಿ, ಎಲ್ಲಾ ಆಹಾರ ಪದಾರ್ಥಗಳನ್ನ ನಾವು ಸವಿದೇ ರುಚಿಯನ್ನು ನೋಡ್ಬೇಕಾಗಿಲ್ಲ. ಯಾಕಂತಂದ್ರೆ ಕೆಲವೊಂದಷ್ಟು ಆಹಾರ ಪದಾರ್ಥಗಳು ನಮ್ಗೆ ತೊಂದರೆಯನ್ನು ಉಂಟು ಮಾಡಬಹುದು. ಅದಕ್ಕಾಗಿ ಯಾವ ಆಹಾರ ಪದಾರ್ಥಗಳನ್ನ ನಾವು ರುಚಿಯನ್ನು ನೋಡಬಹುದು, ಯಾವ ಆಹಾರ ಪದಾರ್ಥ ರುಚಿ ನೋಡಬಾರದು ಅಂತ ನಾವು ಲಕ್ಷ್ಯದಲ್ಲಿ ಗಮನದಲ್ಲಿಟ್ಟುಕೊಂಡು ಆಹಾರ ಪದಾರ್ಥಗಳ ಸವಿಯನ್ನು ನಾವು ಸವಿಬೇಕಾಗುತ್ತೆ. ಯಾಕಂತಂದ್ರೆ ಆಸಿಡ್ಗಳು ತುಂಬಾ ಹಾನಿಯನ್ನು ಉಂಟು ಮಾಡ್ತಿರ್ತಾವ. ಆಸಿಡ್ ಇರ್ತಕ್ಕಂಥ ಯಾವುದೇ ಆಗಿರ್ಬೋದು, ಯಾವ ಅವಶ್ಯಕತೆ ಇರ್ತದೋ
ಅದನ್ನಷ್ಟು ನಾನು ಏನ್ ಮಾಡ್ಬೇಕು ಸರಿಯೇ ಒಂದು ಸರಿಯಲ್ಲ ಅನುಭವಿಸ್ಬೇಕು. ಇನ್ನ ಲಿಟ್ಮಸ್ ಆಗಿರ್ಬೋದು, ದಾಸಹಗಳಿದೆಲ್ಲ ಆಗಿರ್ಬೋದು, ಅರ್ಶನ ಆಗಿರ್ಬೋದು, ಈ ಸುತ್ತ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಕಲಿಯೋಣ.